ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಡಕ್ ಸಿನಿಮಾ ಸೂರ್ಯ ಅವರ ಬ್ಯಾಡ್ ಮ್ಯಾನರ್ಸ್ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಒಂದು ಮಾತಿದೆ ಮಾತಾಡಬೇಕಿದ್ರೆ ಹುಷಾರಾಗಿ ಆಡಬೇಕು ನಾವು ಆಡುವಂತಹ ಒಂದು ತಪ್ಪು ಮಾತು ನಮ್ಮ ಲೈಫ್ ಅಲ್ಲಿ ಯಾವ ತರ ಬೇಕಿದ್ರು ಇಂಪ್ಯಾಕ್ಟ್ ಮಾಡಬಹುದು ಅನ್ನೋಂತಹ ಒಂದು ಐಡಿಯಾನ ಇಟ್ಕೊಂಡು ಸೂರ್ಯ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾನೇ ಬ್ಯಾಡ್ ಮ್ಯಾನರ್ಸ್ ಆ ಸಿನಿಮಾದಲ್ಲಿ ಅಭಿಷೇಕ್ ಅವರನ್ನ ಜೂನಿಯರ್ ರೆಬಲ್ ಸ್ಟಾರ್ ಆಗಿ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಆಡಿಯನ್ಸ್ ಗೆ ಪ್ರೆಸೆಂಟ್ ಮಾಡಿದ್ದಾರೆ ಸೂರ್ಯ ಅವರ ಸಿನಿಮಾ ಅಂದ್ರೆ ಅವರದ್ದೇ ಒಂದು ಪ್ರಪಂಚ ಇರುತ್ತೆ ಕ್ಯಾರೆಕ್ಟರ್ ಗಳಿರುತ್ತೆ ಸಿಚುವೇಶನ್ ಗಳಿರುತ್ತೆ ಆಕ್ಷನ್ ಸೀಕ್ವೆನ್ಸ್ ತುಂಬಾ ರಿಯಲಿಸ್ಟಿಕ್ ಅಂಡ್ ರಾ ಆಗಿರ್ತವೆ ಸೊ ಬ್ಯಾಡ್ ಮ್ಯಾನರ್ಸ್ ನಲ್ಲೂ ಇವೆಲ್ಲ ಇದೆಯಾ ಸೂರ್ಯ ಅವರ ಗೋಡಾದಿಂದ ಯಾವ ಯಾವ ಬುಲೆಟ್ ಗಳು ಟಾರ್ಗೆಟ್ ಅನ್ನ ಹಿಟ್ ಮಾಡ್ತು ಯಾವ ಬುಲೆಟ್ ಗಳು ಮಿಸ್ ಫೈರ್ ಆಯ್ತು ಅನ್ನೋದನ್ನೆಲ್ಲ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಪ್ಲಾಟ್ ಅಪ್ಪನ ಸಾವಿಂದಾಗಿ ರುದ್ರನಿಗೆ ಅಪ್ಪನ ಪೊಲೀಸ್ ಕೆಲಸ ಸಿಕ್ಕಿರತ್ತೆ ರುದ್ರ ತನ್ನ ಸರ್ವಿಸ್ ರಿವಾಲ್ವರ್ ಅನ್ನ ಕ್ರೈಮ್ ಸೀನ್ ಒಂದರಲ್ಲಿ ಕಳ್ಕೊತಾನೆ ಅದನ್ನ ಹುಡುಕಿ ತರದೇ ಹೋದ್ರೆ ಸಸ್ಪೆಂಡ್ ಆಗುವಂತಹ ಸಿಚುವೇಶನ್ ಬರುತ್ತೆ ತನ್ನ ಕಳೆದು ಹೋದ ರಿವಾಲ್ವರ್ಗಾಗಿ ಇಲ್ಲಿಗಲ್ ಆಗಿ ವೆಪನ್ಗಳನ್ನ ತಯಾರು ಮಾಡುವಂತಹ ಒಂದು ಜಾಗಕ್ಕೆ ರುದ್ರಾ ಹೋಗ್ತಾನೆ ಇನ್ವೆಸ್ಟಿಗೇಷನ್ ಮುಂದುವರಿತಾ ರುದ್ರ ತನ್ನ ಬ್ಯಾಡ್ ಮ್ಯಾನರ್ಸ್ ನಿಂದಾಗಿ ಒಂದಷ್ಟು ಕಾನ್ಸಿಕ್ವೆನ್ಸಸ್ ಗಳನ್ನ ಫೇಸ್ ಮಾಡಬೇಕಾಗತ್ತೆ ಇಲ್ಲಿಂದ ಕತೆ ಹೇಗ್ ಮುಂದುವರಿಯುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕು ನಾನೀಗ ಹೇಳಿದ್ದು ಬರೀ ಅದರ ಪ್ರಿಮೈಸ್ ಮಾತ್ರ ದ ಮೇನ್ ಕಾನ್ಸಿಕ್ವೆನ್ಸ್ ಏನ್ ಅಡಿಯತ್ತ ಅದೇ ಸಿನಿಮಾದ ಪ್ಲಾಟ್ ಇಲ್ಲಿ ನಾವು ಕತೆ ಬಿಟ್ಕೊಟ್ಟಿಲ್ಲ ಸೊ ಆದಷ್ಟು ಸಿನಿಮಾ ಟೀಮ್ ಅವರು ರಿವೀಲ್ ಮಾಡಿರೋಷ್ಟು ಅಷ್ಟು ಪ್ಲಾಟ್ ಅನ್ನ ಮಾತ್ರ ಹೇಳುವಂತಹ ಪ್ರಯತ್ನ ಮಾಡಿದೀನಿ ಸಿನಿಮಾದಲ್ಲಿ ಆ ಮೇನ್ ಕಾನ್ಸಿಕ್ವೆನ್ಸ್ ಇಂದ ಏನೆಲ್ಲ ಆಗುತ್ತೆ ಅನ್ನೋದೇ ಮೇಜರ್ ಪ್ಲಾಟ್ ಅನಾಲಿಸಿಸ್ ಬ್ಯಾಡ್ ಮ್ಯಾನರ್ಸ್ ನಲ್ಲಿ ಯಾವ ಯಾವ ಅಂಶಗಳು ಗುಡ್ ಅನ್ನಿಸ್ತು ಯಾವ ಅಂಶಗಳು ಬ್ಯಾಡ್ ಅನ್ನಿಸ್ತು ಅನ್ನೋದನ್ನ ನೋಡ ಬನ್ನಿ ಮೊದಲು ಸಿನಿಮಾದ ರೈಟಿಂಗ್ ಬರ್ತೀನಿ ಬ್ಯಾಡ್ ಮ್ಯಾನರ್ಸ್ ನ ಕತೆ ಬರ್ದಿರೋದು ಸುರೇಂದ್ರನಾಥ್ ಮತ್ತು ಅಮ್ರಿ ಸುರೇಂದ್ರನಾಥ್ ಅವರು ಈ ಹಿಂದೆ ಸಂಪಿಗೆ ಕತೆ ಬರೆದಿದ್ರು ಪ್ಲೇ ಬರೆದಿರೋದು ಅಂಬ್ರಿ ಮತ್ತು ಸೂರ್ಯ ಅವರು ಅಂಡ್ ಡೈಲಾಗ್ಸ್ ಬರೆದಿರೋದು ಅಂಬ್ರಿ ಮತ್ತು ಮಾಸ್ತಿ ಅಂಬ್ರಿ ಅವರು ಸ್ಟೋರಿ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಮೂರು ವಿಭಾಗಗಳಲ್ಲೂ ಕೆಲಸ ಮಾಡಿದ್ದಾರೆ ನಾವು ಮೇಲೆ ಪ್ಲಾಟ್ ನಲ್ಲಿ ಹೇಳಿದ್ದೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಆದ್ರೆ ಪ್ಲೇನಲ್ಲಿ ಈ ಕತೆಯ ಒಂದೊಂದೇ ಲೇಯರ್ ಗಳು ಬಿಚ್ಕೊಳ್ತಾ ಹೋಗುತ್ತೆ ಫಸ್ಟ್ ಹಾಫ್ ತುಂಬಾ ಪೇಸಿ ಆಗಿ ಹೋಗುತ್ತೆ ಸೂರ್ಯ ಅವರ ನಾನ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಇದರಲ್ಲೂ ಕಂಟಿನ್ಯೂ ಆಗಿದೆ ಮೊದಲೇ ಕಥೆಯಲ್ಲಿ ಮುಂದೆ ಬರೋ ಒಂದಷ್ಟು ಸೀಕ್ವೆನ್ಸ್ ಗಳ ಬಿಟ್ಸ್ ಅಂಡ್ ಪೀಸ್ ಗಳನ್ನ ತೋರಿಸಿ ಹೊಸ ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಸ್ಕ್ರೀನ್ ಪ್ಲೇನ ಪೇಸಿಯಾಗಿ ಓಡಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ ಎಫೆಕ್ಟ್ ಗಳನ್ನ ತೋರಿಸ್ತಾ ಹೋಗ್ತಾರೆ ಒಂದಷ್ಟು ಈವೆಂಟ್ಸ್ ಗಳು ನಡೀತಾ ಹೋಗುತ್ತೆ ಅಲ್ಲಲ್ಲಿ ಬರುವಂತಹ ಕ್ಯಾರೆಕ್ಟರ್ ಗಳು ಚಿಕ್ಕ ಚಿಕ್ಕ ಫ್ಲಾಶ್ ಬ್ಯಾಕ್ ಗಳ ಮೂಲಕ ಏನ್ ನಡೀತಾ ಇದೆ ಯಾಕೆ ನಡೀತಾ ಇದೆ ಕಂಟ್ರಿ ಪಿಸ್ತೂಲ್ ನ ಮಾಫಿಯಾ ಹೇಗ್ ನಡೆಯುತ್ತೆ ಮಗಾಯಿ ಮತ್ತು ಫೀನಿಕ್ಸ್ ಯಾರು ಇವ್ರ ಹಿಂದೆ ಯಾರ್ಯಾರ ಆ ಕಂಟ್ರಿ ಪಿಸ್ತೂಲ್ ನ ತಯಾರು ಮಾಡುವಂತಹ ಜಾಗ ಯಾವುದು ಅದರ ಹಿಸ್ಟ್ರಿ ಏನು ಅಲ್ಲಿಗೆ ಯಾಕೆ ಪ್ರೊಟೋಗೆನಿಸ್ಟ್ ರುದ್ರೇಶ್ ಹೋಗ್ತಾನೆ ಅನ್ನೋದನ್ನೆಲ್ಲ ಫಸ್ಟ್ ಹಾಫ್ ಓಪನ್ ಮಾಡ್ತಾ ಹೋಗುತ್ತೆ ಫಸ್ಟ್ ಹಾಫ್ ನಲ್ಲಿ ಬರುವಂತಹ ಆಕ್ಷನ್ ಸೀಕ್ವೆನ್ಸ್ ಗಳು ತುಂಬಾ ಚೆನ್ನಾಗಿದೆ ಅಭಿ ಅವರ ಬಲ್ಪ್ನೆಸ್ ಗೆ ತಕ್ಕ ಹಾಗೆ ರವಿವರ್ಮ ವರ್ಮಾ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಡಿಸೈನ್ ಮಾಡಿದ್ದಾರೆ ಅಭಿ ಒಂದು ಒಂಟಿ ಸಲ್ಗದ ಮ್ಯಾನರಿಸಮ್ಸ್ ಕೊಟ್ಟಿರೋದು ನನಗೆ ಇಷ್ಟ ಆಯ್ತು ಫಸ್ಟ್ ಹಾಫ್ ನಲ್ಲಿ ಬರುವಂತಹ ಲಗೋರಿ ಗನ್ ಫೈಟ್ ಸೀಕ್ವೆನ್ಸ್ ಒಂಥರ ಹೊಸ ತರ ಇದೆ ಫಸ್ಟ್ ಹಾಫ್ ನಲ್ಲಿ ಸಿನಿಮಾ ಎಲ್ಲೂ ಡೀಪ್ ಆಗಿ ಕನೆಕ್ಟ್ ಆಗಲಿಲ್ಲ ಹಾಗಂತ ಕನೆಕ್ಟ್ ಆಗ್ದೇನು ಇರಲಿಲ್ಲ ಇನ್ನು ಸೆಕೆಂಡ್ ಹಾಫ್ ಬಂದ್ರೆ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಅಲ್ಲಿ ಹಾಕಿ ಬಿಟ್ಟಿದ್ದ ಡಾಟ್ಸ್ ನ ಸೆಕೆಂಡ್ ಹಾಫ್ ನಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಹಾಫ್ ನಲ್ಲಿ ಎಫೆಕ್ಟ್ ನ ತೋರಿಸಿ ಸೆಕೆಂಡ್ ಹಾಫ್ ನಲ್ಲಿ ಕಾಸ್ ನ ತೋರಿಸ್ತಾ ಹೋಗ್ತಾರೆ ಪೋಸ್ಟ್ ಇಂಟರ್ವೆಲ್ ಸಿನಿಮಾ ಒಂದು ಮೀಡಿಯಂ ಪೇಸ್ ನಲ್ಲಿ ಹೋಗುತ್ತೆ ಫಸ್ಟ್ ಹಾಫ್ ನಲ್ಲಿ ನಡೀತಾ ಇದ್ದಂತಹ ಈವೆಂಟ್ಸ್ ಗೆ ರೀಸನ್ಸ್ ಏನು ಅನ್ನೋದನ್ನ ಫ್ಲಾಶ್ ಬ್ಯಾಕ್ ಗಳ ಮೂಲಕ ನೀಟ್ ಆಗಿ ಬಿಚ್ಚಿಡ್ತಾ ಹೋಗ್ತಾರೆ ಹಾಗೆ ಅದು ಕನೆಕ್ಟ್ ಕೂಡ ಆಗುತ್ತೆ ಇಡೀ ಸಿನಿಮಾದ ಈವೆಂಟ್ಸ್ ನ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ನ ಮೂಲಕ ಹೇಳಿಸ್ತಾರೆ ನಾವು ಎಲ್ಲೋ ಮಾತಾಡೋದು ನಮ್ಮ ಲೈಫ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನೋ ಐಡಿಯಾಲಜಿನ ಇಟ್ಕೊಂಡು ಇಡೀ ಸಿನಿಮಾದ ಕತೆ ಕಟ್ಟಿರೋದು ನಿಜವಾಗ್ಲೂ ಹೊಸದಾಗಿದೆ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಪೇಸೆಲ್ಲೂ ಸ್ಪೀಡ್ ಅಪ್ ಆಗಲ್ಲ ಇದು ಸ್ಕ್ರೀನ್ ಪ್ಲೇ ಬಗ್ಗೆ ಆಯಿತು ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಕ್ಲೈಮ್ಯಾಕ್ಸ್ ಫೈಟು ರುದ್ರನ ಫ್ಯಾಮಿಲಿ ಸೈಡ್ ಹಾಗೂ ಪ್ರೊಫೆಷನಲ್ ಸೈಡ್ ಚೆನ್ನಾಗಿದೆ ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಕೆಲವು ಸಿನಿಮಾಗಳು ಬೇಗ ಮುಗಿದ್ರೆ ಸಾಕು ಇನ್ನೊಂದಷ್ಟು ಕಟ್ ಮಾಡ್ಬೋದಿತ್ತು ಸಿನಿಮಾದ ಲೆಂತ್ ಅನ್ನ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಆದರೆ ಕೆಲವೇ ಕೆಲವು ಸಿನಿಮಾಗಳು ಇನ್ನೊಂದು ಸ್ವಲ್ಪ ಲೆಂತ್ ಇದ್ದಿದ್ರು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆ ಕ್ಯಾಟಗರಿಗೆ ಬ್ಯಾಡ್ ಮ್ಯಾನರ್ಸ್ ಕೂಡ ಸೇರುತ್ತೆ ಸಿನಿಮಾ ಇನ್ನೊಂದು ಇಪ್ಪತ್ತು ನಿಮಿಷ ಇದ್ದಿದ್ರೆ ಸೆಕೆಂಡ್ ಹಾಫ್ ನಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರ್ತಾ ಇತ್ತು ಅಂತ ಪರ್ಸ್ನಲಿ ಅನಿಸ್ತು ರೂಮ್ ಅಲ್ಲಿ ಸೊಳ್ಳೆ ತಿಗ್ನ ಇಲ್ಲ ತಾನೆ ಅಂದಾಗ ನಾವು ಅವಾಗ್ಲೇ ರೂಮ್ ಕೊಡಲ್ಲ ಅನ್ನೋ ತರ ಡೈಲಾಗ್ಸ್ ಆಗಲಿ ನಾವು ಸಿಂಗಲ್ ಆದ್ರೆ ನಮಗೆ ಡಬಲ್ ಬೆಡ್ ಬೇಕು ಅನ್ನೋ ತರ ಡೈಲಾಗ್ಸ್ ಆಗಲಿ ಒಂಥರ ಚೆನ್ನಾಗಿತ್ತು ಗನ್ ಮಾಡೋದು ಮನುಷ್ಯನೇ ಚರಕ ಮಾಡೋದು ಮನುಷ್ಯನೇ ಗನ್ ಮಾಡಿ ಬುಲೆಟ್ ಹಾರಿಸ್ತಾನೋ ಅಥವಾ ಚಕ್ರ ಮಾಡಿ ನೂಲ್ ತೆಗಿತಾನೋ ಅವನಿಗೆ ಬಿಟ್ಟಿದ್ದು ಅನ್ನೋ ತರದ ಫಿಲಾಸಫಿಕಲ್ ಡೈಲಾಗ್ಸ್ ತುಂಬಾ ಇಷ್ಟ ಆಯಿತು ಇನ್ನು ಆರ್ಟಿಸ್ಟ್ಗಳು ಅವರ ಪರ್ಫಾರ್ಮೆನ್ಸ್ ಹಾಗೂ ಅವರ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ನೋಡೋಣ ಬನ್ನಿ ಅಭಿಷೇಕ್ ಅಂಬರೀಷ್ ಅವರ ರುದ್ರಾ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವರ ಮೊದಲ ಸಿನಿಮಾ ಕಂಪೇರ್ ಮಾಡಿದ್ರೆ ಅವರ ಪರ್ಫಾರ್ಮೆನ್ಸ್ನಲ್ಲಿದ್ದ ನಲ್ಲಿ ಡಿಫರೆನ್ಸ್ ಅಜಗಜಾಂತರ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅವರ ಫಿಸಿಕ್ ಅನ್ನ ತುಂಬಾ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಹಾಫ್ ನಲ್ಲಿ ಒಂದಷ್ಟು ಕಡೆ ಬಲ್ಕಿಯಾಗಿ ಕಾಣಿಸ್ತಾರೆ ಸೆಕೆಂಡ್ ಹಾಫ್ ನಲ್ಲಿ ಪೊಲೀಸ್ ಗೆಟಪ್ ನಲ್ಲಿ ಸ್ವಲ್ಪ ಟೋನ್ ಡೌನ್ ಆಗಿ ಕಾಣಿಸ್ತಾರೆ ಹಾಗೂ ಕೆಲವು ಕಡೆ ಅಂಬರೀಷ್ ಅವರನ್ನ ಖಂಡಿತವಾಗ್ಲೂ ನೆನಪಿಸ್ತಾರೆ ಅದರಲ್ಲೂ ಆ ಚಕ್ರವ್ಯೂಹ ರಿಂಗ್ ಟೋನ್ ಬಂದಾಗ ನಮ್ಗೆ ಅಂಬರೀಷ್ ಅಣ್ಣ ಅವರ ಹಳೆ ಚಕ್ರವ್ಯೂಹದ ಸಾಂಗ್ ಬಿಟ್ಸ್ಗಳು ನೆನಪಾಗ್ಬಿಡುತ್ತೆ ಅದೊಂದನ್ನ ಬಿಟ್ಟು ಎಲ್ಲೂ ಅವರ ಹೆಸರನ್ನ ಡೈರೆಕ್ಟ್ ಆಗಿ ಬಳಸ್ಕೊಂಡಿಲ್ಲ ಒಂದು ಕಡೆ ಬಕೀಟ್ ಹಿಡೀರಿ ಅಂತ ಅಂದಾಗ ನಾವು ಬಕೀಟ್ ಹಿಡಿಯಲ್ಲ ಅನ್ನೋ ಡೈಲಾಗ್ ಕೂಡ ಬರುತ್ತೆ ಇನ್ನು ರಚಿತಾರಾಮ ಅವರ ಪಾತ್ರ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸ್ತು ಅವರ ಪಾತ್ರ ಟಗರು ಭಾವನಾ ಪಾತ್ರವನ್ನ ನೆನಪಿಸ್ತು ಅವರಿಗೆ ಇನ್ನೊಂಚೂರು ಸ್ಕ್ರೀನ್ ಸ್ಪೇಸ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಕೂಡ ಅನಿಸುತ್ತೆ ಲವ್ ಟ್ರ್ಯಾಕ್ ಈ ಸಿನಿಮಾಗೆ ಶಾರ್ಟ್ ಆಗಿದ್ರೆ ಒಳ್ಳೇದು ಅನ್ನೋದು ಸೂರ್ಯ ಅವರ ಪರ್ಸ್ಪೆಕ್ಟಿವ್ ಅಂತ ಅನ್ಸುತ್ತೆ ತಾರಾ ಶರತ್ ಲೋಹಿತಾಶ್ವ ದತ್ತಣ್ಣ ಶೋಭ್ರಾಜ್ ಉಮೇಶ್ ರಂತಹ ಅನುಭವಿ ನಟರು ತಮಗೆ ಕೊಟ್ಟಿರುವಂತಹ ಪಾತ್ರವನ್ನ ಆಸೂಜನ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆಂಟಗನಿಸ್ ಟೋಲ್ಗಳಲ್ಲಿ ಮಗೈ ಪಾತ್ರವನ್ನ ಮಾಡಿರುವಂತಹ ರೋಚಿತ್ ಹಾಗೂ ಫಿನಿಕ್ಸ್ ಪಾತ್ರವನ್ನ ಮಾಡಿರುವಂತಹ ತ್ರಿವಿಕ್ರಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಪಾತ್ರಗಳನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆದ್ರೆ ಅವರುಗಳು ರುದ್ರ ನಮ್ಗೆ ಕಾಡದಷ್ಟು ಕಾಡೋದಿಲ್ಲ ಅವು ಅಷ್ಟಾಗಿ ಕಾಡದ ಕಾರಣ ಅವು ಆಡಿಯನ್ಸ್ ಮೇಲೂ ಅಷ್ಟಾಗಿ ಇಂಪ್ಯಾಕ್ಟ್ ಮಾಡಲ್ಲ ಅಂತ ನನಗನ್ಸು ಗುನ್ನಿಸ್ ಪಾತ್ರದಲ್ಲಿ ಪೂರ್ಣಚಂದ್ರ ಶೋಲೆ ಬಾಬು ಪಾತ್ರದಲ್ಲಿ ಪ್ರಶಾಂತ್ ಆಕ್ಟ್ ಮಾಡಿದ್ದಾರೆ ಅವ್ರ ಪಾತ್ರಗಳು ಕೂಡ ಎಷ್ಟು ಬೇಕೋ ಅಷ್ಟಿದೆ ಈ ಪಾತ್ರಗಳಿಗೆ ಟಾರ್ಚರ್ ಕೊಡುವಂತಹ ಪೊಲೀಸ್ ಟೆಕ್ನಿಕ್ ಹೊಸ ತರ ಇದೆ ಅದೇನು ಅಂತ ನೀವು ಸಿನಿಮಾದಲ್ಲೇ ನೋಡಿ ಮಜಾ ಇದೆ ಕೇಶಪ್ಪನ ಪಾತ್ರ ಮಹಾರಾಜ್ ಪಾತ್ರಗಳು ತಲೆ ಉಳಿಯುತ್ತೆ ಚರಣ್ ರಾಜ್ ಅವರ ಮ್ಯೂಸಿಕ್ ನಲ್ಲಿ ಸಾಂಗ್ಸ್ಗಳು ಚೆನ್ನಾಗಿದೆ ಬಿಜೆ ಅಂತೂ ಒಂದಷ್ಟು ಕಡೆ ಸೀನ್ಸ್ ನ ಎಲಿವೇಟ್ ಮಾಡಿದೆ ಬ್ಯಾಡ್ ಮ್ಯಾನರ್ ಟೈಟಲ್ ಟ್ರ್ಯಾಕ್ ಹೋಗ ಹೋಗ ಎಲ್ಲವೂ ವಿಭಿನ್ನವಾಗಿ ಚೆನ್ನಾಗಿದೆ ಶೇಖರ್ ಅವರ ಕ್ಯಾಮರಾ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಕೆಲವು ಕಡೆ ಹೊಸ ತರ ಶಾರ್ಟ್ಸ್ ನ ಟ್ರೈ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಫೈಟ್ಸ್ ನಲ್ಲಿ ರುದ್ರಾ ಗಾಗಲ್ಸ್ ತೆಗೆದಿಟ್ಟಾಗ ಆ ಶೇಡ್ಸ್ ರಿಫ್ಲೆಕ್ಷನ್ ನಲ್ಲಿ ಆ ಜೈಜಾಂಟಿಕ್ ನರಸಿಂಹನ ವಿಗ್ರಹ ಕಾಣೋದು ಸಖತ್ ಆಗಿದೆ ಆ ನರಸಿಂಹನ ವಿಗ್ರಹವನ್ನ ಆರ್ ಡಿಪಾರ್ಟ್ಮೆಂಟ್ ಅವರು ಸಖತ್ ಆಗಿ ಮಾಡಿಸಿದ್ದಾರೆ ಅಂಡ್ ತುಂಬಾ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಕ್ವಾರಿಗಳನ್ನ ಫಿಕ್ಷನಲ್ ಗೋಡಾ ಟೌನ್ ಆಗಿ ತೋರಿಸೋದಕ್ಕೆ ಬಳಸ್ಕೊಂಡಿರುವಂತಹ ರೀತಿ ನನಗಿಷ್ಟ ಆಯಿತು ಆಮೇಲೆ ಇವತ್ತಿನ ದಿನಕ್ಕೂ ನಮ್ಮ ಸೌತ್ ಇಂಡಿಯಾದಲ್ಲಿ ಅಂಡರ್ ವರ್ಲ್ಡ್ ಅಲ್ಲಿ ಗನ್ಗಳ ಬಳಕೆ ನಾರ್ತ್ ಇಂಡಿಯಾದ ಅಥವಾ ಬಿಹಾರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಕಂಟ್ರಿ ಪಿಸ್ತೋಲ್ ಮಾಫಿಯಾವನ್ನ ಆಡಿಯನ್ಸ್ ಹೇಗ್ ತಗೋತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗ್ ಕೂಡ ಇದೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಸಿಟಿ ಆಫ್ ಗಾಡ್ ನ ರೆಫರೆನ್ಸ್ ಕೂಡ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ತುಂಬಾ ಕಡೆ ಕಾಣಿಸ್ತು ಸೂರಿ ಅವರು ತಮ್ಮ ಹಿಂದಿನ ಸಿನಿಮಾಗಳ ಕೆಲವು ಅಂಶಗಳನ್ನ ಬಿಟ್ಟು ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ಬೇರೆ ತರಾನೇ ಟ್ರೈ ಮಾಡಿದ್ದಾರೆ ಅವರು ನಿರ್ದೇಶನದಲ್ಲಿ ಎವಾಲ್ವ್ ಆಗ್ತಾನೆ ಬಂದಿದ್ದಾರೆ ಅದು ಈ ಸಿನಿಮಾದಲ್ಲೂ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ ಇದೊಂದು ಹೊಸ ರೀತಿಯ ಕಮರ್ಷಿಯಲ್ ಸಿನಿಮಾ ಪ್ರೆಸೆಂಟೇಶನ್ ತುಂಬಾ ಬೇರೆ ತರ ಇದೆ ಇಂತಹ ಹೊಸ ರೀತಿಯ ಸಿನಿಮಾಗಳನ್ನ ಎಕ್ಸ್ಪೆರಿಮೆಂಟ್ ಗಳನ್ನ ನೀವು ನೋಡೋದಕ್ಕೆ ಇಷ್ಟಪಡೋರಾಗಿದ್ರೆ ಕಮರ್ಷಿಯಲ್ ವ್ಯಾಲ್ಯೂಸ್ ಎಲ್ಲ ಇದೆಯಾ ಅಂತ ಕೇಳೋದಾಗಿದೆ ಖಂಡಿತ ಇದೆ ಮತ್ತೆ ಯಾಕೆ ತಡ ಮಾಡ್ತಾ ಇದ್ರ ಬ್ಯಾಡ್ ಮ್ಯಾನರ್ಸ್ ನ ಒಮ್ಮೆ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಕೊನೆದಾಗಿ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಸೊ ಮಾತಾಡೋದಕ್ಕೂ ಮುಂಚೆ ಹುಷಾರಾಗಿರಿ ಬ್ಯಾಡ್ ಮ್ಯಾನರ್ಸ್ ನ ಉದ್ದೇಶ ಸಿನಿಮಾ ಆಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ರಿವ್ಯೂ ಬರೆದಿರೋದು ವಿನೋದನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್